ಹೊಡಿಬೇಡ ನಿಜ ಹೇಳ್ತೀನಿ ನಿನ್ನ ಒಳ್ಳೇದಕ್ಕೆ ಒಂದ್ ಸತ್ಯ ಹೇಳ್ಬೇಕು ಸತ್ಯನಾ ನೀನ್ ಅನ್ಕೊಂಡು ಅಷ್ಟು ಅಲ್ಲಾರಿ ಒಳ್ಳೆ ಒಳ ಫೋಟೋ ತೋರಿಸ್ತೀನಿ ನೋಡಿ ಅಂಜನ್ ಜೊತೆನಾ ಹೌದು ನೀನ್ ಬಾಂಬೆಗೆ ಅಂತ ಹೋದಾಗ ಇದೆಲ್ಲ ನಡೆದಿದ್ದು ಆ ಲಾರಿ ಅಂಜನ್ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾ ಇದ್ದಾಳೆ ಅವತ್ತು ಹಳ್ಳಿಲಿ ಅವತ್ತು ನಾನು ರೋಸ್ ಕೊಟ್ಟಾಗ ನಿಮ್ ಫ್ರೆಂಡ್ಸ್ ಕೈಲಿ ಯಾಕೆ ಹೊಡಿಸ್ದೆ ಅಯ್ಯೋ ನಾನ್ ಹೊಡ್ಸಿಲ್ಲಪ್ಪ ಅವರೇ ಹೊಡೆದಿದ್ದು ನೀನ್ ತಡಿಬೋದಿತ್ತು ಅಲ್ವಾ ಈಗ ಹಳೆದೆಲ್ಲ ಡಿಸ್ಕಸ್ ಮಾಡೋದಿಕಾ ನಾವ್ ಇಲ್ಲಿಗೆ ಬಂದಿದ್ದು ಲಹರಿ ಎಲ್ಲಿ ಹೋಗ್ತಿದ್ಯಾ ಇಲ್ಲೇ ಇರು ಈಗ ನಮಗೆ ಮೋಸ ಮಾಡಿ ನಿನ್ನಿಂದ ಬಿದ್ದಿದ್ದಾಳೆ ನಿನ್ನ ಜೊತೆ ಬಾಳಲ್ಲ ಅವಳು ಆಮೇಲೆ ವೈಭವ್ ಲಹರಿಯಿಂದ ದೂರ ಇರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೆ ಸರ್ ಅದು ಲಹರಿಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಅವಳೇ ಏನೋ ಮಾಡಿದಾಳೆ ಅಂತ ನನಗೆ ಅನುಮಾನ ಸರ್ ಯಾಕೆ ತಲೆಮರ್ತ್ಕೊಂಡಿದ್ದೆ ನಾನೇನ್ ತಲೆಮರೆಸ್ಕೊಂಡಿಲ್ಲ ಸರ್ ಹೇಳೋ ಸರ್ ನಾನೇನು ಮಾಡಿಲ್ಲ ಸರ್ ಸರ್ ನಾನು ಏನು ಮಾಡಿಲ್ಲ ಸರ್ ಹೇಳ್ತೇ ಇಲ್ಲ ಮಾಡಿ ಕೌಂಟರ್ ಮಾಡಿ ಸರ್ ಇಲ್ಲ ಸರ್ ಹೇಳ್ತೀನಿ ಸರ್ ಎಲ್ಲ ಹೇಳ್ತೀನಿ ಸರ್ ಮಗಳು ಹೇಳ್ತೀನಿ ಸರ್ ಮಗ ನನಗೆ ಮಾತಾಡೋ ಮೂಡಿಲ್ಲ ಆಮೇಲೆ ಮಾಡ್ತೀನಿ ಎಲ್ಲ ಮಗ 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 ಒನ್ ಒಂದು ಸೆಕೆಂಡ್ ಕೇಳೋ ಹೋಗಿ ಕಾಲ್ ಕಟ್ ಮಾಡಬೇಡ ಅದು ನಾವು ನಾವು ಪಿ ಯು ಸಿ ಬ್ಯಾಚರೆಲ್ಲ ಸೇರಿಕೊಂಡು ಒಂದು ಗುಂಡ್ ಪಾರ್ಟಿ ಅರೇಂಜ್ ಮಾಡಿದ್ದೀವಿ ಅದಕ್ಕೆ ನೀನಂತೂ ಬರಲೇಬೇಕು ಮಗ ನನ್ಗೆ ಯಾರನ್ನೂ ಮೀಟ್ ಮಾಡೋಕೆ ಮೂಡಿಲ್ಲ ಡಯ ಮಗ ಎಣ್ಣೆ ಹಾಕಿದ್ರೆ ಮೂಡ್ ಆಟೋಮೆಟಿಕ್ ಆಗಿ ಸರಿಯಾಗುತ್ತೆ ಕಣ ಭಾರ ಈಗೇನು ನೀನೇ ಬರ್ತೀಯಾ ಇಲ್ಲ ಬಂದು ತಕೊಂಡು ಹೋಗ್ಬೇಕಾ ಸರಿ ನಾನು ಬರ್ತೀನಿ ಈಗೇನು எல்லோர்த்தே யாரும் வந்தே இல்வா அவரெல்லாம் வர்த்தார் மக ஓரட்டாரே நான் சுருமாடணு அவர் ஆமேல் ஜாயின் ஆக சரி மக இரே ப்ரம்கணு இஹரியனோக ಸರಿ ಇಲ್ಲ ಅವಳು ಅವಳು ಫೋನ್ ಇತ್ಬಡ ನೀನು ಏಕೆ ನೀನು ಅವಳು ಪಟಾಯಿಸಿರೋ ವಿಷಯ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಹೌದು ಮಗ ನಾನು ಅವಳು ತುಂಬಾ ಇಷ್ಟಪಟ್ಟೆ ಆದರೆ ಅವಳು ಅವಳು ಪ್ರೀತಿಸಿದ್ದು ನನ್ನನ್ನು ನಾನು ಕೂಡ ಅವಳನ್ನ ಪ್ರೀತಿಸ್ದೆ ನಾವ್ ಚೆನ್ನಾಗೇ ಇದ್ವಿ ನೀನು ಬರೋ ತನಕ ಅಂದೇನು ತಪ್ಪಿಲ್ಲ ಮಗ ಸಿ ಇದನ್ನ ಅವಳ ಸೀರಿಯಸ್ ನೋಡ್ಬಾರ್ದೆ ನಿನಗೂ ಗೊತ್ತಿತ್ತಲ್ಲೋ ಆದರೆ ಮೊದ್ಲ ಅವಳಗ್ ಪ್ರಪೋಸ್ ಮಾಡಿದ್ ನಾನು ನನ್ಗೆ ಈಗ್ಲೂ ಅವ್ಳಂದ್ರೇನೆ ಇಷ್ಟ ಬೇಡ ಮಗ ನೀನ್ ಹಾಳಾಗ ಹೋಗ್ತೀಯ ಅವಳ ಹಿಂದೆ ಹೋಗ್ಬೇಡ ಬಿಟ್ಬಿಡು ಏಯ್ ನಾನು ಬಿಡ್ಲಿ ಬಿಡಲ್ಲ ಇಲ್ಲ ನೀನ್ ಅವ್ಳ ಬರೀಲೇಬೇಕು ಯಾಕೆ ಅವಳೆ ತಾಕೊಂಡೋಗಿ ನೀನ್ ಮದ್ವೆ ಆಗಕ್ಕ ನಾನ್ ಅದಕ್ಕೆಲ್ಲ ಬಿಡಲ್ಲ ಥೂ ಅವಳ ಮದ್ವೆ ಆಗಲ್ಲ ಏಯ್ ನನ್ನ ಹತ್ರ ನಾಟಕ ಆಡ್ಬೇಡ

ಬಡ ಮಗ ಏಯ್ ಏಯ್ ಮಗ ನಾನು ಕೇಳು ಬಗ ನಾನು ಎಷ್ಟೆಲ್ಲ ಎಲ್ಪ್ ಮಾಡಿಲ್ಲ ನನಗೆ ಮಗ ತುಂಬಾ ಜಾಣತನದಿಂದ ಕೆಲಸ ಸಾಧ್ಕೊಂಡ್ಬಿಟ್ಟಿದ್ಯಲ್ಲ ವೈಭವ್ನ ಕೊಲೆ ಮಾಡೋಂತ ದ್ವೇಷ ಏನು ನಿನ್ಗೆ ವೈಭವ್ನನ್ನ ರಿಜೆಕ್ಟ್ ಮಾಡ್ದ ಮದ್ವೆ ಎಲ್ಲ ಫಿಕ್ಸ್ ಆಗಿತ್ತು ಬೇಡ್ಕೊಂಡೆ ಕೇಳಿಲ್ಲ ಅವನು ತುಂಬಾ ಕೋಪ ಬಂತು ಅದಕ್ಕೆ ಅವ ತಂಜನ್ನ ಮೀಟ್ ಮಾಡ್ದೆ ನಂಗೆ ನೀನ್ ತುಂಬ ತುಂಬಾ ಇಷ್ಟ ಕಣು ಮತ್ತೆ ನಾನು ಸೂಟ್ ಆಗಲ್ಲ ಅಂದೆ ಇವತ್ತು ಸಾರಿ ಕಣು ಅವತ್ತು ನಿಂಗೆ ನಾನು ನೋವಾಗೋ ತರ ಮಾತಾಡಿದೆ ಆದ್ರೆ ನಂಗೆ ಮರೆಯೋಕ್ ಆಗ್ತಿಲ್ಲ ಎಷ್ಟು ಸಫರ್ ಅದೇ ಗೊತ್ತಾ ಆದ್ರೆ ಒಂದು ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದೀನಿ ಅಂಜನ್ ವೈಭವ್ ನನ್ನ ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ದಿದ್ದಾನೆ ಇಷ್ಟ ಇಲ್ಲ ಅಂದ್ರು ಕಾಟ ಕೊಡ್ತಾ ಇದ್ದಾನೆ ವೈಭವ ವೈಭವನ ಇಲ್ಲ ಅಂಜನ್ ಅವಂಗೂ ನನ್ ಸಾಧ್ಯ ಇಲ್ಲ ಅಂತ ಗೊತ್ತು ಅವನ್ಗೆ ಹೃದಯದಲ್ಲಿ ನಾನಿಲ್ಲ ಅಂತ ನೀನ್ ತೋರ್ಸು ಅವನ್ನ ಮುಗಿಸ್ಬಿಡು ಏನ್ ಹೇಳ್ತಾ ಇದ್ಯಾ ವೈಭವ್ ನಮ್ ಫ್ರೆಂಡ್ ನಿಂಗೆ ನಾನು ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕೊಲೆ ಮಾಡಿದ ತಕ್ಷಣ ಮೆಸೇಜ್ ಮಾಡು ನಾನು ನಿಮಗೆ ಕಾರ್ ಕಳಿಸ್ತೀನಿ ಅದನ್ನ ಹತ್ಕೊಂಡು ಅಲ್ಲಿಂದ ಹೊರಟೋಗು ಅಂದ್ರೆ ನೀನ್ಸೋಕ್ ಹೇಳ್ದೆ ಹೌದು ಸರ್ ವೈಭವ್ಗೆ ಲಹರಿ ಬಗ್ಗೆ ಸತ್ಯ ಗೊತ್ತಾದಾಗ ತನ್ನ ಕ್ಲೋಸ್ ಫ್ರೆಂಡ್ ಅಂಜನ್ಗೆ ಲಹರಿ ಎಷ್ಟು ಡೇಂಜರ್ ಅಂತ ಹೇಳಕ್ ಪ್ರಯತ್ನ ಪಡ್ತಾನೆ ಆ ಮಾತ್ನ ಕೇಳೋ ಪರಿಸ್ಥಿತಿಲಿ ಅಂಜನ್ ಇರಲ್ಲ ಜೀವನ ಉದ್ದಕ್ಕೂ ಸಹಾಯ ಮಾಡಿದ ವೈಭವ್ನ ಅಂಜನ್ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ ಲಹರಿಗೆ ವೈಭವ್ ರಿಜೆಕ್ಟ್ ಮಾಡಿದ್ದು ಸಹಿಸಕ್ಕಾಗ್ಲಿಲ್ಲ ಅವಳು ಅವಮಾನದಿಂದ ಕುದಿತಿದ್ಲು ಈಗ ಅಂಜನ್ ಮತ್ತೆ ಲಹರಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಇದು ಪಾಪದ ಕತೆಗಳು ಆದ್ರೆ ಪಾಠ ಕಲಿಸೋ ಕತೆಗಳು ನೋಡ್ತಾ ಇರಿ ಶಾಂತಂ ಪಾಪಂ